ಎ ಇ ಮತ್ತು ಜೆ ಇ ಪರೀಕ್ಷೆಗಳಿಗೆ ಅದಕ್ಕೆ ಹಿಂದೆ ಆರನೇ ಇದರಲ್ಲಿ ನಾವು ನೋಡಿದ್ವಿ ಅದು ಪ್ರಾಚೀನ ಭಾರತ ಇತಿಹಾಸವಾಗಿತ್ತು ಇವತ್ತಿನ ಇಲ್ಲೇ ಕ್ಲಾಸ್ನಲ್ಲಿ ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ ಆಲ್ ಟ್ವೆಂಟಿ ಫೈವ್ ಕ್ವಶನ್ಸ್ ಯು ವಿಲ್ ಬಿ ಸ್ಟಡಿಂಗ್ ಇನ್ ಪಾರ್ಟ್ ಏಟ್ ವಿಲ್ ಬಿ ಆನ್ ಮಾಡರ್ನ್ ಇಂಡಿಯಾ ಆಧುನಿಕ ಭಾರತದ ಇತಿಹಾಸ ಇದರ ಮೇಲೆ ನಿಮಗೆ ಪ್ರಶ್ನೆಗಳಿವೆ ಸೊ ದೀಸ್ ಆರ್ ದ ಕ್ವಶನ್ಸ್ ವಾಟ್ ಐ ವಿಲ್ ಬಿ ಡಿಸ್ಕಸಿಂಗ್ ಹಿಯರ್ ಇನ್ ಟುಡೇಸ್ ಸೆಷನ್ ಸೊ ಟು ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್ ದ ಫಸ್ಟ್ ಯುರೋಪಿಯನ್ಸ್ ಟು ಲೀವ್ ಇಂಡಿಯಾ ಭಾರತವನ್ನು ಬಿಟ್ಟು ತೊಲಗಿದ ಮೊದಲ ಯುರೋಪಿಯನ್ನರು ಯಾರು ಭಾರತದಿಂದ ನಿರ್ಗಮಿಸಿದ ಮೊದಲ ಯುರೋಪಿಯನ್ನರು ಯಾರು ಫ್ರೆಂಚರು ಡಚ್ಚರೋ ಡೇನರೋ ಅಥವಾ ಪೋರ್ಚುಗೀಸರು ಸೊ ದಿಸ್ ಇಸ್ ದೇ ಕ್ವಶನ್ ಭಾರತವನ್ನು ಬಿಟ್ಟು ತೊಲಗಿದ ಮೊದಲ ಯುರೋಪಿಯನ್ ಯಾರು ಇದಕ್ಕೆ ಉತ್ತರ ಡಚ್ಚರಾಗಿದ್ದಾರೆ ಡಚ್ ವೆರ್ ದ ಫಸ್ಟ್ ಟು ಲೀವ್ ಇಂಡಿಯಾ ಹದಿನೇಳು ನೂರ ಐವತ್ತೊಂಬತ್ತರಲ್ಲಿ ಬೆದ್ರಾ ಕದನದಲ್ಲಿ ಸೋತ ನಂತರ ಆಫ್ಟರ್ ದಿ ಬ್ಯಾಟ್ಲ್ ಆಫ್ ಬೆದ್ರಾ ಹದಿನೇಳುನೂರ ಐವತ್ತೊಂಬತ್ತು ಸೆವೆಂಟೀನ್ ಫಿಫ್ಟಿ ನೈನ್ ದ ಬ್ಯಾಟ್ಲ್ ಆಫ್ ಬೆದ್ರಾ ದ ಡಚ್ ವ್ಯಾ ಆರ್ ಡಿಫೀಟೆಡ್ ಆ್ಯಂಡ್ ದೇ ಹ್ಯಾಡ್ ಟು ಮೇನ್ಲಿ ಲೀವ್ ಇಂಡಿಯಾ ನಂತರ ಅವರು ಭಾರತವನ್ನು ಬಿಟ್ಟು ತೊಲಗಿದ್ದು ದಟ್ ಈಸ್ ವಾಟ್ ವಿ ಹ್ಯಾವ್ ಗಾಟ್ ಅದು ಅದಕ್ಕೆ ಉತ್ತರ ಇಲ್ಲೇ ಡಚರ್ ಆಗಿದ್ದಾರೆ ಆ್ಯಂಡ್ ಆ್ಯಸ್ ಯು ನೋ ದಟ್ ಪೋರ್ತುಗೀಸ್ ವ್ಯರ್ ದ ಲಾಸ್ಟ್ ಟು ಲೀವ್ ಇಂಡಿಯಾ ಇನ್ ನೈನ್ಟೀನ್ ಸಿಕ್ಸ್ಟಿ ಒನ್ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಭಾರತದಿಂದ ನಿರ್ಗಮಿಸಿದ ಕೊನೆಯ ಯುರೋಪಿಯನ್ನರ್ ಅಂದರೆ ಪೋರ್ತುಗೀಸರು ಪೋರ್ತುಗೀಸ್ ವೆರ್ ದ ಫಸ್ಟ್ ಟು ಕಮ್ ಆ್ಯಂಡ್ ಲಾಸ್ಟ್ ಟು ಗೋ ಮೊದಲಿಗೆ ಬಂದವರು ಪೋರ್ತುಗೀಸರು ಕೊನೆಗೆ ನಿರ್ಗಮನವಾಗಿದ್ದು ಇಲ್ಲೇ ಪೋರ್ತುಗೀಸರು ಜಸ್ಟ್ ದೀಸ್ ಆರ್ ಸಮ್ ಆಸ್ಪೆಕ್ಟ್ಸ್ ಯು ಹ್ಯಾಟ್ ಟು ರಿಮೆಂಬರ್ ಆದರೆ ಉತ್ತರ ಇಲ್ಲಿ ಡಚ್ಚರ್ ಆಗಿದೆ ದ ಫಸ್ಟ್ ಆ್ಯಂಗ್ಲೋ ಮರಾಠ ವಾರ್ ಎಂಡೆಡ್ ಬೈ ದ ಟ್ರೀಟಿ ಆಫ್ ಒಂದನೇ ಮಾಂಗ್ ಇಲ್ಲೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು ವಿಚ್ ಈಸ್ ದ ಟ್ರೀಟಿ ದ್ಯಾಟ್ ಎಂಡೆಡ್ ದಿ ಫಸ್ಟ್ ಆಂಗ್ಲೋ ಮರಾಠ ವಾರ್ ಒಂದನೇ ಆಂಗ್ಲೋ ಅಂದರೆ ಬ್ರಿಟಿಷರು ಬ್ರಿಟಿಷರು ಕೂಡ ಮತ್ತು ಮರಾಠರ ನಡುವೆ ನಡೆದಂಥ ಯುದ್ಧ ಒಂದನೇ ಆಂಗ್ಲೋ ಮರಾಠ ಯುದ್ಧ ಅದು ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು ವಿಚ್ ಟ್ರೀಟಿ ಎಂಡೆಡ್ ದ ಫಸ್ಟ್ ಆ್ಯಂಗ್ಲೋ ಮರಾಠ ವಾರ್ ಸೊ ಗಿವನ್ ಹಿಯರ್ ಆರ್ ಮಂಗಳೂರು ಸಲಭಾಯ್ ಮದ್ರಾಸ್ ಪಾಂಡಿಚೇರಿ ಆ್ಯಂಡ್ ಆನ್ಸರ್ ಈಸ್ ಸಲಬಾಯ್ ಇದಕ್ಕೆ ಉತ್ತರ ಸಲಭಾಯ್ ಆಗಿದೆ ಸಲಭಾಯ್ ಕಮ್ಸ್ ಇನ್ ಮಧ್ಯಪ್ರದೇಶ್ ಮಧ್ಯಪ್ರದೇಶದಲ್ಲಿ ಬರ್ತದೆ ಹದಿನೇಳುನೂರ ಎಂಬತ್ತೆರಡು ಸೆವೆಂಟೀನ್ ಏಯ್ಟಿ ಟು ದ ಟ್ರೀಟಿ ಆಫ್ ಸಲಭಾಯ್ ವಾಸ್ ಸೈಂಟ್ ಹದಿನೇಳುನೂರ ಎಂಬತ್ತೆರಡು ಸೆವೆಂಟೀನ್ ಏಯ್ಟಿ ಟು ದ ಟ್ರೀಟಿ ಆಫ್ ಸಲಭಾಯ್ ವಾಸ್ ಸೈಂಟ್ ಆ್ಯಂಡ್ ಇಟ್ ಎಂಡೆಡ್ ದ ಫಸ್ಟ್ ಆ್ಯಂಗ್ಲೋ ಮರಾಠ ವಾರ್ ಒಂದನೇ ಆ್ಯಂಗ್ಲೋ ಮರಾಠ ಯುದ್ಧ ಕೊನೆಯಾಗಿದ್ದು ಸಲಭಾಯ್ ಒಪ್ಪಂದ ಸಲಭಾಯ್ ಕಮ್ಸ್ ಇನ್ ಮಧ್ಯ ಪ್ರದೇಶ್ ಮಧ್ಯ ಪ್ರದೇಶದಲ್ಲಿ ಬರ್ತದೆ ಸಲಭಾಯ್ ಆಫ್ಟರ್ ಬ್ಯಾಟಲ್ ಆಫ್ ಬಕ್ಸಾರ್ ಹೂ ಸಕ್ಸೀಡೆಡ್ ಆಸ್ ದ ನವಾಬ್ ಆಫ್ ಬೆಂಗಾಲ್ ಬಕ್ಸಾರ್ ಕದನದ ನಂತರ ಬಂಗಾಲದ ನವಾಬ ಯಾರಾದರು ಸೆವೆಂಟೀನ್ ಸಿಕ್ಸ್ಟಿ ಫೋರ್ ವಾಸ್ ದ ಬಕ್ಸಾರ್ ಬ್ಯಾಟಲ್ ಹದಿನೇಳು ನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನವಾಯಿತು ಹಾಗಾದರೆ ಆ ಯುದ್ಧ ಆದ ನಂತರ ಇಲ್ಲಿ ನವಾಬನ ಯಾರಾಗಿದ್ದು ಸೊ ದ ಆನ್ಸರ್ಸ್ ಆರ್ ಗಿವನ್ ಹಿಯರ್ ಮೀರ್ ಜಾಫರ್ ಮೀರ್ ಕಾಸಿಮ್ ಆಲಿ ವರ್ದಿಖಾನ್ ನಜೀಮುದ್ದೌಲಾ ಸೊ ದ ಆನ್ಸರ್ ಈಸ್ ಮಿರ್ ಜಾಫರ್ ಮೀರ್ ಕಾಸಿಮ್ ಬಕ್ಸಾರ್ ಯುದ್ಧವನ್ನು ಆಡಿದವನು ಅವನ ನಂತರ ಈ ಬಕ್ಸಾರ್ ಯುದ್ಧ ಆದ ನಂತರ ಮೀರ್ ಜಾಫರ್ ಬಿಕೇಮ್ ದ ನವಾಬ್ ಆಫ್ ಬೆಂಗಾಲ್ ಬಂಗಾಲದ ನವಾಬ ಮತ್ತು ಎರಡನೇ ಬಾರಿ ಅವನು ಮೀರ್ ಅಲ್ಲಿ ಅಧಿಕಾರಕ್ಕೆ ಬರ್ತಾನೆ ಈ ಒಂದು ಬಕ್ಸಾರ್ ಕಥನದ ನಂತರ ದ್ಯಾಟ್ ಈಸ್ ವಾಟ್ ವಿ ಹ್ಯಾವ್ ಗಾಟ್ ಮೇನ್ಲಿ ದ ಆನ್ಸರ್ ಮೀರ್ ಜಾಫರ್ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಪಾಸ್ಡ್ ಡ್ಯೂರಿಂಗ್ ದ ಪ್ರೈಮ್ ಮಿನಿಸ್ಟರ್ ಶಿಪ್ ಯಾರ ಪ್ರಧಾನಮಂತ್ರಿಯ ಕಾಲದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆಗೊಳಿಸಲಾಯಿತು ಅಂದರೆ ಇಂಗ್ಲೆಂಡದ ಪ್ರಧಾನಮಂತ್ರಿ ಯಾರಾಗಿದ್ದರು ಹೂ ವಾಸ್ ಯರ್ ದಿ ಇಂಗ್ಲೆಂಡ್ ಪ್ರೈಮ್ ಮಿನಿಸ್ಟರ್ ಸೆವೆಂಟೀನ್ ಸೆವೆಂಟಿ ಥ್ರೀ ದ ಆ್ಯಕ್ಟ್ ಕೇಮ್ ಹದಿನೇಳು ನೂರ ಎಪ್ಪತ್ತ್ಮೂರರಲ್ಲಿ ಅದು ಇಲ್ಲೇ ಕಾಯ್ದೆಯನ್ನು ಜಾರಿಗೆಗೊಳಿಸಲಾಯಿತು ಆ ಸಮಯದಲ್ಲಿ ಇದ್ದಂಥ ಪ್ರಧಾನಮಂತ್ರಿ ಆಗಿದ್ದರು ಹೂ ವಾಸ್ ದ ಪ್ರೈಮ್ ಮಿನಿಸ್ಟರ್ ಲಾರ್ಡ್ ಗ್ಲಾಡ್ಸ್ಟೋನ್ ಲಾರ್ಡ್ ನಾರ್ತ್ ಕ್ಲೆಮೆಂಟ್ ಎಟಿಲೆ ಆರ್ ವಿನ್ಸ್ಟಿನ್ ಚರ್ಚಲ್ So it was Lord North who was the Prime Minister of England when the Regulating Act was brought into force. 1773. The regulating act was brought into force. That is one of the questions there. The next one the person who escaped in a black hole incident was kone Duranta Prakaranadali. ಕಪ್ಪು ಕೋಣೆ ದುರಂತ ಇದು ನಾವು ಇಲ್ಲೇ ನೋಡಿದರೆ ದಿಸ್ ಇಫ್ ಯು ಲುಕ್ ಆಟ್ ದ ಸೆವೆಂಟೀನ್ ಫಿಫ್ಟಿ ಸಿಕ್ಸ್ನಲ್ಲಿ ನಡೆದಂಥ ಒಂದು ಘಟನೆ ಕಪ್ಪು ಕೋಣೆ ದುರಂತ ಬಂಗಾಲ್ದಲ್ಲಿ ನಡೆದದ್ದು ಈ ಟುಕ್ ಪ್ಲೇಸ್ ಇನ್ ಬೆಂಗಾಲ್ ಇನ್ ಸೆವೆಂಟೀನ್ ಫಿಫ್ಟಿ ಸಿಕ್ಸ್ ಅದು ಕಪ್ಪು ಕೋಣೆ ದುರಂತ ಪ್ಲಾಸಿ ಕದನಕ್ಕೆ ಒಂದು ಕಾರಣವಾಗಿದೆ ಇಟ್ ಈಸ್ ಆಲ್ಸೋ ಎ ಕಾಸ್ ಫಾರ್ ದಿ ಪ್ಲಾಸಿ ಬ್ಯಾಟಲ್ ಅಲ್ಲಿ ಒಂದು ನೂರ ನಲವತ್ತ ಆರು ಬ್ರಿಟಿಷರನ್ನು ಸೆರೆ ಹಿಡಿದು ಸಿರಾಜುದ್ದೌಲಾ ನವಾಬನೇನಿರ್ತಾನೆ ಸೆರೆಯಲ್ಲಿಟ್ಟಿದ್ದ ಒಂದು ಚಿಕ್ಕ ಕೊಠಡಿಯಲ್ಲಿ ಒಂದು ರಾತ್ರಿ ಒನ್ ನೈಟ್

ಇಯರ್ ಇಂಗ್ಲೆಂಡ್ ಫ್ರಮ್ ಇಂಡಿಯಾ ಆಫ್ಟರ್ ಹಿಸ್ ಟೆನ್ಯೂರ್ ಅಲ್ಲೇ ಅವನ ಗವರ್ನರ್ ಜನರಲ್ ಆಗಿ ಹದಿನೇಳು ನೂರ ಐದರಲ್ಲಿ ಅವನ ಅವಧಿ ಮುಗಿದದ್ದು ಅವನು ಹಿಂದೆ ತಿರುಗಿದ್ದು ಅವನು ಹೋದ ನಂತರ ಆರು ವರ್ಷ ಅವನ ಆರೋಪಗಳ ವಿಚಾರಣೆ ನಡೆಯಿತು ಸಿಕ್ಸ್ ಇಯರ್ಸ್ ದ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಟು ಪ್ಲೇಸ್ ಇನ್ ಇಂಗ್ಲೆಂಡ್ ಸೆವೆಂಟೀನ್ ಇಯರ್ ನೈಂಟಿ ಒನ್ವರೆಗೂ ಟಿಲ್ ಸೆವೆಂಟೀನ್ ನೈಂಟಿ ಒನ್ ದ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಟು ಪ್ಲೇಸ್ ಸೊ ದ್ಯಾಟ್ ವಾಸ್ ಹಿಯರ್ ಪಾಪ್ಯುಲರ್ಲಿ ನೋನ್ ಆಸ್ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಆ್ಯಂಡ್ ವಾರ್ನ್ ಹೆಸ್ಟಿಂಗ್ಸ್

ಹೂ ವಾಸ್ ದ ಗವರ್ನರ್ ಜನರಲ್ ಆಟ್ ದ್ಯಾಟ್ ಟೈ ಹಿಯರ್ ಗವರ್ನರ್ ಆಟ್ ದ್ಯಾಟ್ ಟೈಮ್ ಆ ಸಮಯದಲ್ಲಿ ಗವರ್ನರ್ ಆಗಿದ್ದ ಹದಿನೇಳುನೂರ ಅರವತ್ತೈದರಲ್ಲಿ ಬಂಗಾಲದಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದು ಸೆವೆಂಟೀನ್ ಸಿಕ್ಸ್ಟಿ ಫೈವ್ ಇನ್ ಬೆಂಗಾಲ್ ದ ದೂಯೆಲ್ ಗೌರ್ಮೆಂಟ್ ವಾಸ್ ಎಸ್ಟಾಬ್ಲಿಷ್ಡ್ ದ್ವಿಮುಖ ಸರ್ಕಾರ ರಾಬರ್ಟ್ ಕ್ಲೈವ್ ಹದಿನೇಳುನೂರ ಅರವತ್ತೈದು ಬಂಗಾಲ್ದಲ್ಲಿ ಸ್ಥಾಪನೆ ಮಾಡಿದ್ದು ಸತಿ ಆ್ಯಕ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ ಸತಿ ಕಾಯ್ದೆ ತಂದಂಥ ವರ್ಷ ಯಾವುದಾಗಿದೆ ಏಯ್ಟೀನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಥರ್ಟಿ ಥರ್ಟಿ ಒನ್ ಆ್ಯಂಡ್ ದ ಆನ್ಸರ್ ಈಸ್ ಏಯ್ಟೀನ್ ಎರ್ ಟ್ವೆಂಟಿ ನೈನ್ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಅಲ್ಲಿ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಕನ ಕಾಲದಲ್ಲಿ ಸತಿ ಕಾಯ್ದೆಯನ್ನು ರದ್ದುಗೊಳಿಸಲಾಯ ಸತಿ ಕಾಯ್ದೆಯನ್ನು ಜಾರಿಗೆಗೊಳಿಸಲಾಯಿತು ಸೊ ದ ಸತಿ ಆ್ಯಕ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಏಯ್ಟೀನ್ ಟ್ವೆಂಟಿ ನೈನ್ ಡ್ಯೂರಿಂಗ್ ದ ರೂಲ್ ಆಫ್ ವಿಲಿಯಂ ಬೆಂಟಿಂಕ್ ಬೆಂಟಿಂಕನ ಕಾಲದಲ್ಲಿ ಬಂದದ್ದು ಮತ್ತು ಇವನಿಗೆ ಈ ಒಂದು ಕೆಟ್ಟ ಪದ್ಧತಿಯ ನಿರ್ಮೂಲನೆಗಾಗಿ ಬೆಂಬಲವಾಗಿ ನಿಂದಂಥ ಭಾರತದ ಸಮಾಜ ಸುಧಾರಕ ಬಂಗಾಲದ ಸಮಾಜ ಸುಧಾರಕ ಅಲ್ಲಿ ರಾಜಾರಾಮ್ ಮೋಹನ್ ರಾಯ್ ಮತ್ತು ಅವರ ಸಂಸ್ಥೆಯಾದಂಥ ಬ್ರಹ್ಮ ಸಮಾಜವಾಗಿತ್ತು ಸೊ ದ್ಯಾಟ್ ವಾಸ್ ವಾಟ್ ವಿ ಹ್ಯಾವ್ ದ ಮೇನ್ಲಿ ಸತಿ ಆ್ಯಕ್ಟ್ ದಯ್ಟೀನ್ ಟ್ವೆಂಟಿ ನೈನ್ ವಿಚ್ ಸ್ಟೇಟ್ ವಾಸ್ ನಾಟ್ ಅನೆಕ್ಸ್ಡ್ ಆನ್ ದ ಗ್ರೌಂಡ್ ಆಫ್ ಡಾಕ್ಟ್ರನ್ ಆಫ್ ಲ್ಯಾಪ್ಸ್ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಲಾರ್ಡ್ ಡಾಲ್ ಹೌಸಿ ದತ್ತ ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಇಲ್ಲೇ ಜಾರಿಗೆಗೊಳಿಸಿ ಅನೇಕ ಸಂಸ್ಥಾನಗಳನ್ನು ವಶಪಡಿಸಿಕೊಳ್ತಾನೆ ಭಾರತೀಯರ ಸಂಸ್ಥಾನಗಳ ಡಾಕ್ಟರ್ನ್ ಆಫ್ ಲ್ಯಾಪ್ಸ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಲಾರ್ಡ್ ಡಾಲ್ ಹೌಸಿ ಇನ್ ಏಯ್ಟೀನ್ ಫೋರ್ಟಿ ಏಯ್ಟ್ ಆ್ಯಂಡ್ ಈ ಕ್ಯಾಪ್ಚರ್ಸ್ ಮೆನಿ ಪ್ರಿನ್ಸ್ಲಿ ಸ್ಟೇಟ್ಸ್ ಆಫ್ ಇಂಡಿಯಾ ಸೊ ಅಮಂಗ್ ದೀಸ್ ಫೋರ್ ವಿಚ್ ವಾಸ್ ನಾಟ್ ಅನಾಕ್ಸ್ಡ್ ಬೈ ಹಿಯರ್ ಡಾಕ್ಟರ್ನ್ ಆಫ್ ಲ್ಯಾಪ್ಸ್ ಮೆಥಡ್ ಇದರಲ್ಲಿ ದತ್ತ ಮಕ್ಕಳಿಗೆ ಹಾಕಿಲ್ಲ ಪದ್ಧತಿಯ ಮೂಲಕ ಯಾವ ರಾಜ್ಯವನ್ನು ವಶಪಡಿಸಿಕೊಳ್ಳಲಾಗಿಲ್ಲ ಅದನ್ನು ನೋಡಬೇಕು ಉದಯ್ಪುರ್ ಸತಾರಾ ಔದ್ ಸಂಬಾಲ್ಪುರ್

ವಿಚ್ ವಾಸ್ ದ ಸಮರ್ ಕ್ಯಾಪಿಟಲ್ ಆಫ್ ದ ಬ್ರಿಟಿಷ್ ಇನ್ ಇಂಡಿಯಾ ಭಾರತದಲ್ಲಿ ಬ್ರಿಟಿಷರ ಬೇಸಿಗೆ ರಾಜಧಾನಿ ಯಾವುದಾಗಿತ್ತು ಸೊ ಹಿಯರ್ ದಾರ್ಜಿಲಿಂಗ್ ಊಟಿ ಸಿಮ್ಲಾ ಶ್ರೀನಗರ್ ಆನ್ಸರ್ಸ್ ಆಗಿವೆ ಮೇನ್ಲಿ ಇಟ್ ವಾಸ್ ಸಿಮ್ಲಾ ಇನ್ ಹಿಮಾಚಲ್ ಪ್ರದೇಶ್ ದ್ಯಾಟ್ ವಾಸ್ ದ ಸಮರ್ ಕ್ಯಾಪಿಟಲ್ ಆಫ್ ದ ಬ್ರಿಟಿಷ್ ಬ್ರಿಟಿಷ್ ಬೇಸಿಗೆ ರಾಜಧಾನಿ ಇದು ಅಲ್ಲಿ ನಾವು ನೋಡ್ತೀವಿ ಸಿಮ್ಲಾ ಆಗಿದೆ ಹಿಮಾಚಲ್ ಪ್ರದೇಶದಲ್ಲಿ ಬರ್ತದೆ ಇಟ್ ಕಮ್ಸ್ ಇನ್ ದ ಹಿಮಾಚಲ್ ಪ್ರದೇಶ್ ದ್ಯಾಟ್ ವಾಸ್ ಕಾಲ್ಡ್ ಆಸ್ ಅ ಸಹ್ಯರ್ ಸಮರ್ ಕ್ಯಾಪಿಟಲ್ ಏಯ್ಟೀನ್ ಸಿಕ್ಸ್ಟಿ ಫೋರ್ ಅಥೆಂಟಿಕಲಿ ಇಟ್ ವಾಸ್ ಡಿಕ್ಲೇರ್ಡ್ ಆಸ್ ದ ಸಮರ್ ಕ್ಯಾಪಿಟಲ್ ಆಫ್ ದ ಬ್ರಿಟಿಷ್ ಹದಿನೆಂಟುನೂರ ಅರವತ್ನಾಲ್ಕರಲ್ಲಿ ಅಧಿಕೃತವಾಗಿ ಅದರದ ಘೋಷಣೆಯಾಗಿತ್ತು ಸಿಮ್ಲಾ ಆಸ್ ದ ಸಮರ್ ಕ್ಯಾಪಿಟಲ್ ಆಫ್ ದ ಬ್ರಿಟಿಷ್ ದಟ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ದ ಆನ್ಸರ್ ದರ್ ದ ಫಸ್ಟ್ ಬ್ರಿಟಿಷ್ ಪ್ರೆಸಿಡೆಂಟ್ ಆಫ್ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸದ ಮೊದಲ ಬ್ರಿಟಿಷ್ ಅಧ್ಯಕ್ಷ ಯಾರಾಗಿದ್ದರು ವೆಡನ್ಬರ್ನ್ ಹೆನ್ರಿ ಕಾಟನ್ ಜಾರ್ಜ್ ಯೂಲ್ ಆಲ್ಫರ್ಡ್ ವೆಬ್ ಎಲ್ಲರೂ ಇವರು ಆ ಒಂದು ಕಾಂಗ್ರೆಸ್ಸದ ಇಲ್ಲಿ ಅಧ್ಯಕ್ಷರಾಗಿದ್ದರು ಆಲ್ ಆಫ್ ದ ಫೋರ್ ವೇರ್ ದ ಕಾಂಗ್ರೆಸ್ ಯಾರ ಮೇನ್ಲಿ ಪ್ರೆಸಿಡೆಂಟ್ಸ್ ಸೆಷನ್ ಪ್ರೆಸಿಡೆಂಟ್ಸ್ ಅಧಿವೇಶನದ ಅವರ ಅಧ್ಯಕ್ಷರಾಗಿದ್ದರು ಆದರೆ ಇದರಲ್ಲಿ ಮೊದಲೇ ಅವನು ಯಾರಾಗಿದ್ದರು ಹೂ ಇಸ್ ದ ಫಸ್ಟ್ ಸೊ ವಿ ಕಮ್ ಅಕ್ರಾಸ್ ಇಟ್ ವಾಸ್ ಜಾರ್ಜ್ ಯೂನ್ ಜಾರ್ಜ್ ಯೂಲ್ ಯೂನ ಮೊದಲ ಬಾರಿಗೆ ಬ್ರಿಟಿಷ್ ಅಧ್ಯಕ್ಷನಾಗಿ ಈ ಒಂದು ಹದಿನೆಂಟುನೂರ ಎಂಬತ್ತೆಂಟು ಏಯ್ಟೀನ್ ಏಯ್ಟಿ ಏಯ್ಟ್ ಅಲಹಾಬಾದ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಜಾರ್ಜ್ ಯೂಲ್ ಹ್ಯಾಡ್ ಟೇಕನ್ ದ ಪ್ರೆಸಿಡೆಂಟ್ಶಿಪ್ ಆಫ್ ಏಯ್ಟೀನ್ ಏಯ್ಟಿ ಏಯ್ಟ್ ಅಲಹಾಬಾದ್ ಕಾಂಗ್ರೆಸ್ ಸೆಷನ್ ದಟ್ ಈಸ್ ದ ಆನ್ಸರ್ ಈಸ್ ದ ಜಾರ್ಜ್ ಯೂಲ್ ದ ಇಂಗ್ಲೀಷ್ ಪೇಪರ್ ಎಡಿಟೆಡ್ ಬೈ ಬಾಲಗಂಗಾಧರ್ ತಿಲಕ್ ಬಾಲಗಂಗಾಧರ್ ತಿಲಕರು ಹೊರಡಿಸಿದಂಥ ಆಂಗ್ಲ ಪತ್ರಿಕೆ ಯಾವುದಾಗಿದೆ ಇಂಡಿಯನ್ ಒಪಿನಿಯನ್ ನ್ಯೂ ಇಂಡಿಯಾ ಕಾಮನ್ವಿಲ್ ಮರಾಠ ಇಂಡಿಯನ್ ಒಪಿನಿಯನ್ ನ್ಯೂ ಇಂಡಿಯಾ ಮತ್ತು ಕಾಮನ್ ವೀಲ್ ಮರಾಠ ಇಂಡಿಯನ್ ಒಪಿನಿಯನ್ ಈಸ್ ದ ಪೇಪರ್ ಎಡಿಟೆಡ್ ಬೈ ಮಹಾತ್ಮಾ ಗಾಂಧೀಜಿ ಇನ್ ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಹೊರತಂದದ್ದು ಅದನ್ನ ನ್ಯೂ ಇಂಡಿಯಾ ಈಸ್ ಬಿಪಿನ್ ಚಂದ್ರ ಪಾಲ್ ಬಿಪಿನ್ ಚಂದ್ರ ಪಾಲ್ ಅವರ ನ್ಯೂ ಇಂಡಿಯಾ ಬರ್ತದೆ ಕಾಮನ್ ವೀಲ್ ಇಸ್ ದ ಪೇಪರ್ ಎಡಿಟೆಡ್ ಬೈ ಮಿಸಸ್ ಅನಿ ಬೆಸೆಂಟ್ ಮರಾಠ ಈಸ್ ದ ಪೇಪರ್ ಎಡಿಟೆಡ್ ಬೈ ಬಾಲ್ ಗಂಗಾಧರ್ ತಿಲಕ್ ಇನ್ ಇಂಗ್ಲೀಷ್ ಆಂಗ್ಲ ಭಾಷೆಯಲ್ಲಿ ಅದೇ ಮರಾಠಿ ಭಾಷೆಯಲ್ಲಿ ಅವರು ಹೊರತಂದಂಥ ಪತ್ರಿಕೆ ಕೇಸರಿಯಾಗಿದೆ ಬಾಲ್ಗಂಗಾಧರ್ ತಿಲಕರ್ದ್ ಸೊ ಆನ್ಸರ್ ಈಸ್ ಯರ್ ಮರಾಠ ದ ಲೀಡರ್ ಹೂ ಡೈಡ್ ಇನ್ ದ ಲಾಠಿ ಚಾರ್ಜ್ ಡ್ಯೂರಿಂಗ್ ದ ಹರ್ತಾಲ್ ಅಗೇನ್ಸ್ಟ್ ಸೈಮನ್ ಕಮಿಷನ್ ಹತ್ತೊಂಬತ್ತು ನೂರ ಇಪ್ಪತ್ತ ಎಂಟರಲ್ಲಿ ಭಾರತಕ್ಕೆ ಬಂದಂಥ ಸೈಮನ್ ಆಯೋಗ ಹೆಡೆಡ್ ಬೈ ಜಾನ್ ಸೈಮನ್ ಇದು ಇಲ್ಲಿ ಲಾಹೋರದಲ್ಲಿದ್ದಾಗ ವೆನ್ ದಿಸ್ ಸಹ ಹಿಯರ್ ಕಮಿಷನ್ ವಾಸ್ ಇನ್ ಲಾಹೋರ್ ಸೊ ದಿಸ್ ಪರ್ಟಿಕ್ಯುಲರ್ಲಿ ಹರ್ತಾಲ್ ವಾಸ್ ಹಿಯರ್ ಆರ್ಗನೈಸ್ಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಲಾಲಾ ಲಜಪತ್ ರಾಯ್ ಲಾಲಾ ಲಜಪತ್ ರಾಯ್ ಅವರ ನೇತೃತ್ವದಲ್ಲಿ ಹರ್ತಾಲ್ ಸಂಘಟನೆ ಆಗಿತ್ತು ಲಾಠಿ ಪ್ರಹಾರಗಳು ನಡೆದವು ಅದರಲ್ಲಿ ಲಜಪತ್ ರಾಯ್ ಅವರು ಗಾಯಗೊಂಡು ಅವರ ಮರಣ ಸಂಭವಿಸಿತು ಸೊ ದ್ಯಾಟ್ ವಾಸ್ ದ ಆನ್ಸರ್ ಈಸ್ ಲಾಲಾ ಲಜಪತ್ ರಾಯ್ ಲಾಲಾ ಲಜಪತ್ ರಾಯ್ ಸೈಮನ್ ಆಯೋಗದ ಹರ್ತಾಳದ ಸಮಯದಲ್ಲಿ ನಡೆದಂಥ ಲಾಠಿ ಪ್ರಹಾರದಲ್ಲಿ ಅವರ ಮರಣ ಸಂಭವಿಸಿತು ಇನ್ ನೈನ್ಟೀನ್ ಲೆವೆನ್ ಬ್ರಿಟಿಷ್ ಟ್ರಾನ್ಸ್ಫರ್ಡ್ ದೇರ್ ಕ್ಯಾಪಿಟಲ್ ಫ್ರಮ್ ಕಲ್ಕತ್ತಾ ಟು ದೆಹಲಿ ಹೂ ವಾಸ್ ದ ವೈಸ್ರಾಯ್ ರಾಯ್ ಇಂಥವು ಕೇಳಿರ್ತಾರೆ ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಕಲ್ಕತ್ತಾದಿಂದ ದೆಹ ಇಲ್ಲೇ ದೆಹಲಿಗೆ ರಾಜಧಾನಿ ವರ್ಗಾವಣೆ ಆಯಿತು ಹತ್ತೊಂಬತ್ತು ನೂರ ಆಯಿತು ಆಗ ವೈಸ್ರಾಯ್ ರಾಯ್ ಯಾರಾಗಿದ್ದರು ಹೂ ವಾಸ್ ದ ವೈಸ್ರಾಯ್ ಆಟ್ ದ್ಯಾಟ್ ಟೈಮ್ ಮಿಂಟೋ ದ ಸೆಕೆಂಡ್ ಚಮ್ಸ್ಫೋರ್ಡ್ ಹಾರ್ಡಿಂಚ್ ದ ಸೆಕೆಂಡ್ ರೀಡಿಂಗ್ ಇದರಲ್ಲಿ ಹಾರ್ಡಿಂಚ್ ದ ಸೆಕೆಂಡ್ ಆಗ ಎರಡನೇ ಹಾರ್ಡಿಂಚ್ ಆ ಸಮಯದಲ್ಲಿ ಇಲ್ಲೇ ಬ್ರಿಟಿಷರ ಆಗಿದ್ದನು ಲಾರ್ಡ್ ಹಾರ್ಡಿಂಚ್ ದಟ್ ಈಸ್ ವಾಟ್ ವಿ ಹಾವ್ ವಾಟ್ ಮೇನ್ಲಿ ದ ಆನ್ಸರ್ ದ ಪರ್ಸನ್ ಹೂ ಸಪೋರ್ಟೆಡ್ ಪಾರ್ಟಿಷನ್ ಆಫ್ ಬೆಂಗಾಲ್ ಇನ್ ನೈನ್ಟೀನ್ ನಾಟ್ ಫೈವ್ ಹತ್ತೊಂಬತ್ತು ನೂರ ಐದರಲ್ಲಿ ಬಂಗಾಳ ವಿಭಾಜನೆಗೆ ಬೆಂಬಲ ಕೊಟ್ಟಂಥ ವ್ಯಕ್ತಿ ಯಾರು ಸಲೀಮುಲ್ಲಾ ಖಾನ್ ಶೌಕತ್ ಅಲಿ ಮೊಹಮ್ಮದ್ ಅಲಿ ಜಿನ್ನಾ ಮೊಹಮ್ಮದ್ ಇಕ್ಬಾಲ್ ದೀಸ್ ಆರ್ ದ ಕ್ವಶನ್ಸ್ ಆನ್ಸರ್ಸ್ ದಟ್ ಹ್ಯಾವ್ ಬಿನ್ ಗಿವನ್ ಆ್ಯಂಡ್ ದ ಆನ್ಸರ್ ಈಸ್ ದ ನವಾಬ್ ಆಫ್ ಡಾಕಾ ಸಲೀಮುಲ್ಲಾ ಖಾನ್ ಸಪೋರ್ಟೆಡ್ ದ ಪಾರ್ಟಿಷನ್ ಸಲೀಮುಲ್ಲಾ ಖಾನ್ ದ ನವಾಬ್ ಆಫ್ ಢಾಕಾ ಸಪೋರ್ಟೆಡ್ ದ ಪಾರ್ಟಿಷನ್ ಆಫ್ ಬೆಂಗಾಲ್ ಇನ್ ನೈನ್ಟೀನ್ ನಾಟ್ ಫೈವ್ ಹತ್ತೊಂಬತ್ತು ಐದರಲ್ಲಿ ದಟ್ ಈಸ್ ಹಿ ದ ಆನ್ಸರ್ ವಾಟ್ ವಿ ಹಾವ್ ಗಾಟ್ ಸಲೀಂ ಉಲ್ಲಾ ಖಾನ್ ಸಲೀಮುಲ್ಲಾ ಖಾನ್ ಗಾಂಧೀಜಿ ಫೌಂಡೆಡ್ ಸೇವಾ ಗ್ರಾಮ್ ಆಶ್ರಮ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಗಾಂಧೀಜಿ ಅವರು ಇನ್ನೊಂದು ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಭಾರತದಲ್ಲಿ ಹೀ ಎಸ್ಟಾಬ್ಲಿಷಸ್ ಅನದರ್ ಆಶ್ರಮ್ ಇನ್ ಇಂಡಿಯಾ ಗಾಂಧೀಜಿಯವರು ಮೊದಲೇದ್ದು ನಿಮ್ಗೆ ಗೊತ್ತಿದೆ ದ ಫಸ್ಟ್ ಆಶ್ರಮ ಹೀ ಎಸ್ಟ್ಯಾಬ್ಲಿಷಸ್ ಇನ್ ಇಂಡಿಯಾ ವಾಸ್ ನೈನ್ಟೀನ್ ಫಿಫ್ಟೀನ್ ಸಾಬರ್ಮತಿ ಆಶ್ರಮ್ ಇನ್ ಅಹಮದಾಬಾದ್ ಗುಜರಾತ್ ಹತ್ತೊಂಬತ್ತು ನೂರ ಹದಿನೈದು ಸಾಬರಮತಿ ಆಶ್ರಮ್ ಗುಜರಾತದಲ್ಲಿ ಅವರು ಸ್ಥಾಪನೆ ಮಾಡಿದ್ದು ದ್ಯಾಟ್ ವಾಸ್ ಇನ್ ಹಿಯರ್ ನೈನ್ಟೀನ್ ಫಿಫ್ಟೀನ್ ಅದು ಮೊದಲನೇದು ಭಾರತದಲ್ಲಿ ಅವರು ಸ್ಥಾಪನೆ ಮಾಡಿದ್ದು ಎರಡನೇದ್ದು ಯಾವುದು ವಿಚ್ ಈಸ್ ದ ಸೆಕೆಂಡ್ ಒನ್ ದ್ಯಾಟ್ ವಾಸ್ ಎಸ್ಟ್ಯಾಬ್ಲಿಷ್ಡ್ ಇನ್ ಇಂಡಿಯಾ ದ್ಯಾಟ್ ವಾಸ್ ಇನ್ ನೈನ್ಟೀನ್ ತರ್ಟಿ ತ್ರೀ ಸೇವಾಗ್ರಮ್ ಹತ್ತೊಂಬತ್ತು ನೂರ ಮೂವತ್ತ್ಮೂರಲ್ಲಿ ಸೇವಾಗ್ರಾಮ್ ಆಶ್ರಮವನ್ನು ಸ್ಥಾಪನೆ ಮಾಡಿದರು ವೇರ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಅದನ್ನು ಸ್ಥಾಪನೆ ಮಾಡಿದ್ದು ವರ್ಧಾ ಮಹಾರಾಷ್ಟ್ರದಲ್ಲಿ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ವರ್ಧಾ ಇನ್ ಮಹಾರಾಷ್ಟ್ರ ಸೊ ದಿಸ್ ವಾಸ್ ಹಿಯರ್ ದ ಸೆಕೆಂಡ್ ಆಶ್ರಮ್ ವಾಟ್ ವಿ ಫೈನ್ ಮತ್ತು ಇದೇ ವರ್ಧಾದಿಂದ ನಾವು ನೋಡ್ತೀವಿ ಅಲ್ಲಿ ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಗಾಂಧೀಜಿಯವರು ಭಾರತದಲ್ಲಿ ಅಸ್ಪೃಶ್ಯತೆ ನಿರ್ಮೂಲನಕ್ಕಾಗಿ ಇಲ್ಲೇ ಆಂದೋಲನವನ್ನು ಪ್ರಾರಂಭ ಮಾಡಿದ್ದು ಫ್ರಾಮ್ ದ ಸೇವಾಗ್ರಾಮ್ ಆಶ್ರಮ್ ಫ್ರಮ್ ವರ್ಧಾ ನೈನ್ಟೀನ್ ಥರ್ಟಿ ತ್ರೀ ಗಾಂಧೀಜಿ ಸ್ಟಾರ್ಟೆಡ್ ಹಿಯರ್ ದ ಮೂಮೆಂಟ್ ಫಾರ್ ದಿ ಎರೆಡಿಕೇಶನ್ ಆಫ್ ಅನ್ಟಚಬಿಲಿಟಿ ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ಮತ್ತು ವರ್ಧಾ ಯೋಜನೆ ಅಂತ ಹೇಳಿ ಬರ್ತದೆ ಮುಂದೆ ವರ್ಧಾ ಪ್ಲ್ಯಾನ್ ಆಫ್ ಗಾಂಧೀಜಿ ವಿಚ್ ಈಸ್ ದ ಬೇಸ್ ಫಾರ್ ದ ಪ್ರೈಮರಿ ಎಜುಕೇಷನ್ ಇನ್ ಇಂಡಿಯಾ ಭಾರತದ ಪ್ರಾಥಮಿಕ ಶಿಕ್ಷಣದ ಬುನಾದಿ ಕೊಟ್ಟಿದ್ದೇ ವರ್ಧಾ ಯೋಜನೆ ಗಾಂಧೀಜಿಯವರು ಪ್ರಸ್ತಾಪಿಸಿದ್ದು ದ್ಯಾಟ್ ಈಸ್ ವಾಟ್ ವಿ ಹ್ಯಾವ್ ವಾಟ್ ದ ವರ್ಧಾ ಪ್ಲ್ಯಾನ್ ಸೊ ವರ್ಧಾ ವಾಸ್ ಮೇನ್ಲಿ ಇನ್ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಬರ್ತದೆ ಹಾಗೆ ನಿಮ್ಗೆ ಗೊತ್ತಿರಬೇಕು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದ ಇದ್ದಾಗ ಎರಡು ಫಾರ್ಮ್ಗಳನ್ನು ಸ್ಥಾಪನೆ ಮಾಡ್ತಾರೆ ಅಥವಾ ಫಾರ್ಮ್ ಅಂತ ಹೇಳ್ತಾರೆ ಅಲ್ಲಿ ಆಶ್ರಮ ಈ ಎಸ್ಟಾಬ್ಲಿಷಸ್ ಟೂ ಫಾರ್ಮ್ಸ್ ಇನ್ ಮೇನ್ಲಿ ಸೌತ್ ಆಫ್ರಿಕಾ ಅದರಲ್ಲಿ ಫೋನೆಕ್ಸ್ ಮತ್ತು ಟಾಲ್ಸ್ಟೈ ಫಾರ್ಮ್ ಅಂತ ಹೇಳಿ ಬರ್ತವೆ ಫೋನೆಕ್ಸ್ ಮತ್ತು ಟಾಲ್ ಸ್ಟಾಯ್ ಅದು ದಕ್ಷಿಣ ಆಫ್ರಿಕಾದಲ್ಲಿ ಅವ್ರದ್ದು ಇಲ್ಲೇ ಇದು ವರ್ಧಾಕ್ಕೆ ಬರ್ತದೆ ದಿಸ್ ಈಸ್ ಇನ್ ವರ್ಧಾ ದ ನಾನ್ ಕೋಪರೇಷನ್ ಮೂಮೆಂಟ್ ವಾಸ್ ಸ್ಟಾಪ್ಡ್ ಬೈ ದ ಇವೆಂಟ್ ಯಾವ ಘಟನೆ ಮೂಲಕ ಅಸಹಕಾರ ಚಳವಳಿ ನಿಲ್ಲಿಸಲಾಯಿತು ವಿಚ್ ಮೂಮೆಂಟ್ ಲೆಡ್ ಟು ದ ಸ್ಟಾಪೇಜ್ ಆಫ್ ದಿಸ್ ನಾನ್ ಕೋಪರೇಷನ್ ಮೂಮೆಂಟ್ ಚೌರಿ ಚೌರ ಜಲಿಯನ್ ವಾಲಾಬಾಗ್ ಬ್ಲ್ಯಾಕ್ ಹೋಲ್ ಇನ್ಸಿಡೆಂಟ್ ಬಜ್ ಬಜ್ ಯಾವ ಘಟನೆಯಿಂದ ಇದು ಸ್ಥಾಪನೆ ಆಯಿತು ಇದು ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದ್ದದ್ದು ಚೌರಿ ಚೌರೈ ಪ್ರಕರಣ ಚೌರಿ ಚೌರ ಪ್ರಕರಣದಿಂದ ದ ಚೌರಿ ಚೌರ ಇನ್ಸಿಡೆಂಟ್ ವಿಚ್ ಟುಕ್ ಪ್ಲೇಸ್ ಆನ್ ಫೆಬ್ರವರಿ ಫಿಫ್ತ್ ನೈನ್ಟೀನ್ ಟ್ವೆಂಟಿ ಟು ಆಟ್ ದಿಸ್ ಪ್ಲೇಸ್ ಚೌರಿ ಚೌರ ಇನ್ ಗೋರಖ್ಪುರ್ ಡಿಸ್ಟ್ರಿಕ್ಟ್ ಆಫ್ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯಲ್ಲಿ ನಡೆದದ್ದು ಫೆಬ್ರವರಿ ಐದು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಈ ಘಟನೆ ಮೂಲಕ ಗಾಂಧೀಜಿಯವರು ಇಲ್ಲೇ ಅಸಹಕಾರ ಚಳವಳಿ ನಿಲ್ಲಿಸಿತು ದ ವೈಲೆಂಟ್ ಇನ್ಸಿಡೆಂಟ್ ಅಲ್ಲಿ ನಡೆದಂಥ ಹಿಂಸಾತ್ಮಕ ಘಟನೆಯಿಂದ ಚೌರಿ ಚೌರಾದ ಘಟನೆಯಿಂದ ಸೊ ಆನ್ಸರ್ ಈಸ್ ಚೌರಿ ಚೌರ ದಂಡಿ ಮಾರ್ಚ್ ವಾಸ್ ಸ್ಟಾರ್ಟೆಡ್ ಫ್ರಮ್ ದಂಡಿ ಯಾತ್ರೆ ಎಲ್ಲಿದ್ದ ಪ್ರಾರಂಭ ಆಯಿತು ಫ್ರಮ್ ವೇರ್ ಇಟ್ ವಾಸ್ ಸ್ಟಾರ್ಟೆಡ್ ಯಾರು ದೆಹಲಿ ಬಾಂಬೆ ಅಲಹಾಬಾದ್ ಅಹಮದಾಬಾದ್ ಸೊ ನ್ಯಾಚುರಲಿ ಇಟ್ ವಾಸ್ ಫ್ರಮ್ ಅಹಮದಾಬಾದ್ ದ ಸಾಬರಮತಿ ಆಶ್ರಮ ಸಾಬರಮತಿ ಆಶ್ರಮದಿಂದ ಅವರು ದಂಡಿ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದು ಮಾರ್ಚ್ ಹನ್ನೆರಡು ಹತ್ತೊಂಬತ್ತು ನೂರ ಮೂವತ್ತು ನೈನ್ಟೀನ್ ಥರ್ಟಿ ಮಾರ್ಚ್ ಟ್ವೆಲ್ ಹಿ ಸ್ಟಾರ್ಟೆಡ್ ವಿತ್ ಸೆವೆಂಟಿ ಏಯ್ಟ್ ಫಾಲೋವರ್ಸ್ ದಂಡಿ ಮಾರ್ಚ್ ವಾಸ್ ಸ್ಟಾರ್ಟೆಡ್ ಆ ದಂಡಿ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದು ಮತ್ತು ಏಪ್ರಿಲ್ ಆರನ್ನು ದಂಡಿಯನ್ನು ತಲುಪಿದ್ದು ಹಿ ರೀಚ್ಡ್ ದಂಡಿ ಹಿಯರ್ ಆನ್ ಏಪ್ರಿಲ್ ಸಿಕ್ಸ್ ನೈನ್ಟೀನ್ ಥರ್ಟಿ ಫ್ರಮ್ ವೇರ್ ಹಿ ಸ್ಟಾರ್ಟೆಡ್ ದ ಸಾಲ್ಟ್ ಸತ್ಯಾಗ್ರಹ ಆರ್ ದ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಕಾನೂನು ಭಂಗ ಚಳವಳಿ ಅಥವಾ ಉಪ್ಪಿನ ಸತ್ಯಾಗ್ರಹವನ್ನು ದಂಡಿಯಿಂದ ಅವರು ಪ್ರಾರಂಭಗೊಳಿಸಿತು ದಟ್ ಈಸ್ ದಂಡಿ ಮಾರ್ಚ್ ಎಲ್ಲದ ಪ್ರಾರಂಭ ಆಯಿತು ಅಂದರೆ ಸಾಬರಮತಿ ಆಶ್ರಮ ಅಹಮದಾಬಾದದಿಂದ ಐ ಎನ್ ಎ ಟ್ರಯಲ್ ವಾಸ್ ಕಂಡಕ್ಟೆಡ್ ಆ್ಯಟ್ ಐ ಎನ್ ಎರ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಟ್ರಯಲ್ ಇದರ ಪ್ರ ಈ ಒಂದು ಎಲ್ಲಿ ನಡೆಯಿತು ಐ ಎನ್ ಎ ಮುಕದ್ಮೆ ಎಲ್ಲಿ ನಡೆಯಿತು ರೆಡ್ ಫೋರ್ಟ್ ಆಗ್ರಾ ರೆಡ್ ಫೋರ್ಟ್ ದೆಹಲಿ ಲಾಹೋರ್ ಲಾಲ್ ಕಿಲಾ ಅಲಹಾಬಾದ್ ಫೋರ್ಟ್ ಯಾವ ಸ್ಥಳದಲ್ಲಿ ಈ ಒಂದು ಮುಕದ್ಮೆ ನಡೆಯಿತು ವಿಚಾರಣೆ ನಡೆಯಿತು ಐ ಎನ್ ಎ ಸೈನಿಕರು ಮತ್ತು ಸೇನಾಧಿಪತಿಗಳ ಮೇಲೆ ಇದಕ್ಕೆ ಉತ್ತರ ನಾವು ನೋಡ್ತೀವಿ ಇಟ್ ಈಸ್ ರೆಡ್ ಫೋರ್ಟ್ ದೆಹಲಿ ದೆಹಲಿಯ ಕೆಂಪು ಕೋಟೆಯಲ್ಲಿ ಇದು ಮುಕದ್ಮೆ ನಡೆದಿತ್ತು ನೈನ್ಟೀನ್ ಫಾರ್ಟಿ ಸಿಕ್ಸ್ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ದೆಹಲಿಯ ಕೆಂಪು ಕೋಟೆ ಆವರಣದಲ್ಲಿ ಐ ಎನ್ ಎ ಮುಕದ್ಮೆ ನಡೆದಿತು ದ ಐ ಎನ್ ಎ ಟ್ರಯಲ್ ಟು ಪ್ಲೇಸ್ ಇನ್ ದೆಹಲಿ ನೈನ್ಟೀನ್ ಫಾರ್ಟಿ ಸಿಕ್ಸ್ ಹತ್ತೊಂಬತ್ತು ನೂರ ನಲವತ್ತಾರು ಗಾಂಧಿ ಇರುವನ್ ಪ್ಯಾಕ್ಟ್ ಆಫ್ ನೈನ್ಟೀನ್ ಥರ್ಟಿ ಒನ್ ವಾಸ್ ಆಲ್ಸೋ ಕಾಲ್ಡ್ ಆಸ್ ಹತ್ತೊಂಬತ್ತು ನೂರ ಮೂವತ್ತೊಂದರ ಗಾಂಧಿ ಇರುವನ್ ಒಪ್ಪಂದ ಏನಿದೆ ಇದಕ್ಕೆ ಇನ್ನೊಂದು ಹೆಸರು ಏನಿದೆ ಅನದರ್ ನೇಮ್ ಫಾರ್ ದಿಸ್ ದೆಹಲಿ ಪ್ಯಾಕ್ಟ್ ಪೂನಾ ಪ್ಯಾಕ್ಟ್ ಬಾಂಬೆ ಪ್ಯಾಕ್ಟ್ ಸೂರತ್ ಪ್ಯಾಕ್ಟ್ ಯಾವ ಹೆಸರಿಂದ ಇದಕ್ಕೆ ಇನ್ನೊಂದು ಹೆಸರಿದೆ ಅದಕ್ಕೆ ದೆಹಲಿ ಪ್ಯಾಕ್ಟ್ ಅಂತ ಹೇಳ್ತಾರೆ ಇಟ್ ಇಸ್ ಕಾಲ್ಡ್ ದ ದೆಹಲಿ ಪ್ಯಾಕ್ಟ್ ಬಿಕಾಸ್ ದ ಗಾಂಧಿ ಇರ್ವಿನ್ ಟ್ರೀಟಿ ವಾಸ್ ಸೈನ್ಡ್ ಇನ್ ದೆಹಲಿ ದೆಹಲಿಯಲ್ಲಿ ಅದಕ್ಕೆ ಇಲ್ಲೇ ರುಜು ಹಾಕಲಾಯಿತು ದೆಹಲಿಯಲ್ಲಿ ಆ ಒಪ್ಪಂದ ನಡೆದದ್ದು ಅದಕ್ಕೆ ದೆಹಲಿ ಒಪ್ಪಂದ ಅಂತೇಳಿ ಕೂಡ ಕರೀತಾರೆ ಗಾಂಧಿ ಇರ್ವಿನ್ ಒಪ್ಪಂದ ಇರ್ವಿನ್ ಆ ಸಮಯದಲ್ಲಿ ಇಲ್ಲೇ ಭಾರತದಲ್ಲಿ ಬ್ರಿಟಿಷರ ರಾಯ್ ಆಗಿದ್ದರು ಅದು ಒಪ್ಪಂದ ನಡೆದದ್ದು ದೆಹಲಿ ಪ್ಯಾಕ್ಟ್ ಪೂರ್ಣ ಸ್ವರಾಜ್ಯ ಆಸ್ ದ ಗೋಲ್ ಆಫ್ ದ ಕಾಂಗ್ರೆಸ್ ವಾಸ್ ಡಿಕ್ಲೇರ್ಡ್ ಇನ್ ದ ಸೆಷನ್ ಹೆಲ್ಡ್ ಆಟ್ ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್ ತನ್ನ ಮುಂದಿನ ಗುರಿ ಪೂರ್ಣ ಸ್ವರಾಜ್ಯವಾಗಿದೆ ಅಂತ ಹೇಳಿ ಘೋಷಣೆ ಮಾಡಿದ್ದು ಅದಕ್ಕೆ ಉತ್ತರ ಲಾಹೋರ್ ಅಧಿವೇಶನ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ನೈನ್ಟೀನ್ ಟ್ವೆಂಟಿ ನೈನ್ ಲಾಹೋರ್ ಸೆಷನ್ ವಿಚ್ ವಾಸ್ ಪ್ರಿಸೈಡೆಡ್ ಬೈ ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆದದ್ದು ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್ ಹಿಯರ್ ಇಟ್ ವಾಸ್ ಆಲ್ಸೋ ಡಿಕ್ಲೇರ್ಡ್ ಹಿಯರ್ ದ್ಯಾಟ್

ಇಲ್ಲೇ ಕ್ವಿಟ್ ಇಂಡಿಯಾ ಚಳವಳಿ ಏನು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಪ್ರಾರಂಭ ಮಾಡಿದ್ದು ಮೂರು ಪ್ರಾರಂಭ ಮಾಡ್ತಾರೆ ಇದನ್ನು ಮಾಡು ಇಲ್ಲವೇ ಮಡಿ ಎಂಬ ಕರೆ ಮೇರೆಗೆ ಡೂ ಆರ್ ಡೈ ವಿತ್ ದಿಸ್ ಕಾಲ್ ಗಾಂಧೀಜಿ ಫ್ರಮ್ ಬಾಂಬೆ ಸ್ಟಾರ್ಟೆಡ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಥವಾ ಅದಕ್ಕೆ ಚಲೇಜಾವೋ ಚಳವಳಿ ಭಾರತ್ ಛೋಡೋ ಆಂದೋಲನ್ ದೇರ್ ಆರ್ ಡಿಫ್ರೆಂಟ್ ನೇಮ್ಸ್ ಫಾರ್ ದಿಸ್ ಮೋಸ್ಟ್ ಪಾಪ್ಯುಲರ್ ಯೂಸ್ಡ್ ಇಸ್ ಕ್ವಿಟ್ ಇಂಡಿಯಾ ಕ್ವಿಟ್ ಇಂಡಿಯಾ ಸೊ ಹೂ ಕ್ವಾಯಿಂಟ್ ದಿಸ್ ವರ್ಡ್ ಇದನ್ನು ಯಾರು ಈ ಪದ ಕೊಟ್ಟವ್ರು ಯಾರು ಅದು ಗಾಂಧೀಜಿಯವರಾಗಿದ್ದರು ಯೂಸುಫ್ ಅಲಿ ಆಗಿದ್ದರು ಜವಾಹರ್ಲಾಲ್ ನೆಹರು ಆಗಿದ್ದರು ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು ಸೊ ದ ಆನ್ಸರ್ ಈಸ್ ಯೂಸಫ್ ಮೆಹರ್ ಅಲಿ ಕ್ವಾಯಿಂಟ್ ದಿಸ್ ವರ್ಡ್ ಹೂ ವಾಸ್ ದಿ ದೆನ್ ಬಾಂಬೆ ಗವರ್ನರ್ ಆಗ ಮುಂಬೈದ ಗವರ್ನರ್ ಆಗಿದ್ದರು ಯೂಸುಫ್ ಅಲಿ ಅವರು ಈ ಪದವನ್ನು ಕೊಟ್ಟದ್ದು ಇಲ್ಲೇ ಕ್ವಿಟ್ ಇಂಡಿಯಾ ದ್ಯಾಟ್ ಈಸ್ ಹೌ ದ ವರ್ಡ್ ಹ್ಯಾಸ್ ಕಮ್ ದರ್ ಯೂಸಫ್ ಅಲಿ ಕ್ರಿಪ್ಸ್ ಪ್ರಪೋಸಲ್ ಆರ್ ಲೈಕ್ ಪೋಸ್ಟ್ ಪೋಸ್ಟೇಟೆಡ್ ಚೆಕ್ ಆಫ್ ಎ ಕ್ರ್ಯಾಶಿಂಗ್ ಬ್ಯಾಂಕ್ ಹೂ ಸೆಡ್ ದಿಸ್ ಕ್ರಿಪ್ಸಿನ ಪ್ರಸ್ತಾವನೆಗಳು ಏನು ಬಂದವು ದ ಕ್ರಿಪ್ಸ್ ಪ್ರಪೋಸಲ್ ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಕ್ರಿಪ್ಸ್ ಆಯೋಗ ಬರ್ತದೆ ಅವರು ಮಾಡಿದಂಥ ಪ್ರಸ್ತಾವನೆ ಏನಿದ್ದರು ಸ್ಟಾಫರ್ಡ್ ಕ್ರಿಪ್ಸಿನ ಪ್ರಸ್ತಾವನೆಗಳು ಈ ಪ್ರಸ್ತಾವನೆಗಳಿಗೆ ಸೊ ಇನ್ ದ ರಿಪ್ಲೈ ಟು ದಿಸ್ ಕ್ರಿಪ್ಸ್ ಪ್ರಪೋಸಲ್ ದಟ್ ವ್ಯೂ ಆರ್ ಮೇಡ್ ಹಿಯರ್ ದ ರಿಪ್ಲೈ ವಾಸ್ ಕ್ರಿಪ್ಸ್ ಪ್ರಪೋಸಲ್ ಆರ್ ಲೈಕ್ ಅ ಪೋಸ್ಟ್ ಟೇಟೆಡ್ ಚೆಕ್ ಆಫ್ ಎ ಕ್ರಾಶಿಂಗ್ ಬ್ಯಾಂಕ್ ಆರ್ ಎ ಕ್ಲೋಸಿಂಗ್ ಬ್ಯಾಂಕ್ ಮುಚ್ಚುತ್ತಾ ಇರುವಂಥ ಒಂದು ಬ್ಯಾಂಕಿನ ಅಥವಾ ನಾಶವಾಗ್ತಾ ಇರುವಂಥ ಒಂದು ಬ್ಯಾಂಕಿನ ಪೋಸ್ಟ್ ಏಟೆಡ್ ಚೆಕ್ ಆಗಿವೆ ಅವನ ಪ್ರಸ್ತಾವನೆಗಳು ಬ್ಯಾಂಕೇ ನಾಶ ಆದ್ಮೇಲೆ ಆ ಪ್ರಸ್ತಾವನೆಗಳದ ಅವಶ್ಯಕತೆ ಏನಿವೆ ಇಫ್ ದ ಬ್ಯಾಂಕ್ ಈಸ್ ಇಟ್ ಸೆಲ್ಫ್ ಡಿಸ್ಟ್ರಾಯ್ಡ್ ವಾಟ್ ಈಸ್ ದ ಯೂಸ್ ಆಫ್ ದ್ಯಾಟ್ ಮೇನ್ಲಿ ದ ಚೆಕ್ ಇಟ್ ವಿಲ್ ಬಿ ನೋ ಮೋರ್ ಆಫ್ ಯೂಸ್ ಇಟ್ ಇಸ್ ವ್ಯಾಲ್ಯೂಲೆಸ್ ಹಂಗವ ಕ್ರಿಪ್ಸನ ಪ್ರಸ್ತಾವನೆಗಳು ಅಂಥೇಳಿ ಈ ವಾಕ್ಯವನ್ನು ಹೇಳಿದ ಅಥವಾ ಈ ಹೇಳಿಕೆಯನ್ನು ಕೊಟ್ಟವರು ಯಾರು ಇದಕ್ಕೆ ಉತ್ತರ ಇಲ್ಲೇ ಮಹಾತ್ಮ ಗಾಂಧೀಜಿಯವರಾಗಿದ್ದಾರೆ ಮಹಾತ್ಮ ಗಾಂಧೀಜಿ ಗೇವ್ ಎ ವೆರಿ ಡಿಪ್ಲೊಮ್ಯಾಟಿಕ್ ರಿಪ್ಲೈ ಇದನ್ನು ಯಾಕೆ ಕೊಟ್ಟರು ಈ ರೀತಿಯಾಗಿ ಗಾಂಧೀಜಿಯವರು ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಇಲ್ಲೇ ಕಾರಣ ಏನಂದರೆ ಆಗ ನೀವು ನೋಡ್ತೀರಿ ಕ್ರಿಪ್ಸನ ಕಾಲದಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ನಾವು ನೋಡ್ತೀವಿ ಅಲ್ಲೇ ಎರಡನೇ ಮಹಾಯುದ್ಧ ನಡೆದಿತ್ತು ದ ಸೆಕೆಂಡ್ ವರ್ಲ್ಡ್ ವಾರ್ ವಾಸ್ ಗೋಯಿಂಗ್ ಆನ್ ಆ ಸಮಯದಲ್ಲಿ ಕ್ರಿಪ್ಸ್ ಆಯೋಗ ಬರ್ತದೆ ಅಲ್ಲಿ ಹತ್ತೊಂಬತ್ತು ನೂರ ನಲವತ್ತ ಒಂದರಲ್ಲಿ ಎಂಥ ಸ್ಥಿತಿ ಇತ್ತು ಅಂದರೆ ಇಂಗ್ಲೆಂಡ್ ಪೂರ್ಣ ನಾಶ ಆಗುವಂಥ ಸಂಭವ ಇತ್ತು ಫ್ರಾನ್ಸದ ಈಗಾಗಲೇ ಪತನವಾಗಿಬಿಟ್ಟಿತ್ತು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ನಾಜೀ ಸೈನ್ಯ ಪ್ಯಾರಿಸ್ ಅನ್ನು ವಶಪಡಿಸಿಕೊಂಡಿತ್ತು ನಾಜೀ ವ ಮೇನ್ಲಿ ಆರ್ಮಿ ಹ್ಯಾಡ್ ಕ್ಯಾಪ್ಚರ್ಡ್ ದ ಪ್ಯಾರಿಸ್ ಇಟ್ ವಾಸ್ ಕಾಲ್ಡ್ ಆಸ್ ದ ಫಾಲ್ ಆಫ್ ದ ಪ್ಯಾರಿಸ್ ಆ್ಯಂಡ್ ದ ಫಾಲ್ ಆಫ್ ದ ಫ್ರಾನ್ಸ್ ಇಂಗ್ಲೆಂಡ್ ಒಂದೇ ಉಳಿದುಕೊಂಡಿತ್ತು ಅದು ಯುದ್ಧ ಮುಂದೆ ವರ್ಸಿತ್ತು ಇನ್ನೂ ರಷ್ಯಾ ಮತ್ತು ಅಮೇರಿಕಾ ಪ್ರವೇಶ ಮಾಡಿರೋದಿಲ್ಲ ಸ್ಟಿಲ್ ರಷ್ಯಾ ಆ್ಯಂಡ್ ಅಮೇರಿಕಾ ಹ್ಯಾಡ್ ನಾಟ್ ಎಂಟರ್ಡ್ ದಿಸ್ ವಾರ್ ಈ ಯುದ್ಧ ಅವರು ಇನ್ನೂ ಅಲ್ಲಿ ಪೂರ್ವ ಇಲ್ಲಿ ಅದರಲ್ಲಿ ಪ್ರವೇಶ ಮಾಡಿರಲಿಲ್ಲ ಆಗ ಕ್ರಿಪ್ಸನ್ನ ಪ್ರಸ್ತಾವನೆಗಳು ಹೆಂಗಿದ್ದವು ಅಂದರೆ ಇಲ್ಲೇ ಅದಕ್ಕೆ ಗಾಂಧೀಜಿಯವರು ಈ ರೀತಿಯಾಗಿ ಉತ್ತರ ಕೊಟ್ಟರು ನಿಮ್ಮ ದೇಶವೇ ಯುದ್ಧದಲ್ಲಿ ನಾಶ ಆಗುವಂಥ ಸಂಭವವೇ ಈ ಪ್ರಸ್ತಾವನೆಗಳು ತಗೊಂಡು ಇಲ್ಲಿ ಭಾರತಕ್ಕೆ ಏನು ಪ್ರಯೋಜನಗಳಿವೆ ವಾಟ್ ಈಸ್ ದ ಯೂಸ್ ಆಫ್ ದೀಸ್ ಪ್ರಪೋಸಲ್ಸ್ ವೆನ್ ಯುವರ್ ಕಂಟ್ರಿ ಈಸ್ ಗೋಯಿಂಗ್ ಟು ಬಿ ಕ್ರಾಶ್ಟ್ ಔಟ್ ಆರ್ ವೆನ್ ಇಟ್ ಈಸ್ ಟು ಬಿ ಕ್ರಶ್ಡ್ ಔಟ್ ಸೊ ಗಾಂಧೀಜಿ ಮೇಡ್ ದಿಸ್ ರಿಪ್ಲೈ ದರ್ ವೆನ್ ಇಂಡಿಯಾ ಅಚೀವ್ಡ್ ದ ಇಂಡಿಪೆಂಡೆನ್ಸ್ ಹೂ ವಾಸ್ ದ ಕಿಂಗ್ ಆಫ್ ಇಂಗ್ಲೆಂಡ್ ಇದನ್ನು ಭಾಳ ಬ ವಿದ್ಯಾರ್ಥಿಗಳ ಗಮನ ಕೊಡೋದಿಲ್ಲ ಇದಕ್ಕೆ ಇಂಗ್ಲೆಂಡದ ದೊರೆ ಯಾರಾಗಿದ್ದರು ಆ ಸಮಯದಲ್ಲಿ ಭಾರತ ಸ್ವತಂತ್ರವಾದಾಗ ಹತ್ತೊಂಬತ್ತು ನೂರ ನಲವತ್ತ ಏಳರಲ್ಲಿ ನೈನ್ಟೀನ್ ಫೋರ್ಟಿ ಸೆವೆನ್ ಹೂ ವಾಸ್ ದ ಕಿಂಗ್ ಆಫ್ ಇಂಗ್ಲೆಂಡ್ ಜಾರ್ಜ್ ದ ಥರ್ಡ್ ಜಾರ್ಜ್ ದ ಫಸ್ಟ್ ಜಾರ್ಜ್ ದ ಫಿಫ್ತ್ ಆ್ಯಂಡ್ ಜಾರ್ಜ್ ದ ಸಿಕ್ಸ್ ಸೊ ದ ಆನ್ಸರ್ ಈಸ್ ಜಾರ್ಜ್ ದ ಸಿಕ್ಸ್ತ್ ಆರನೇ ಜಾರ್ಜ್ ಆಗ ಅಲ್ಲಿ ನಾವು ನೋಡ್ತೀವಿ ಇಂಗ್ಲೆಂಡದ ಈ ಒಂದು ದೊರೆಯಾಗಿದ್ದನು ದ ಲಾಸ್ಟ್ ಕ್ವಶನ್ ಕೊನೆಯ ಪ್ರಶ್ನೆ ದ ಬೌಂಡ್ರಿ ಲೈನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬೌಂಡ್ರಿ ಲೈನ್ ಗಡಿ ರೇಖೆಗಳು ಕೇಳ್ತಾರೆ ಭಾರತ ಚೀನಾ ಕೇಳ್ಬೋದು ನಿಮಗೆ ಭಾರತ ಪಾಕಿಸ್ತಾನ ನಡುವೆ ಈ ಒಂದು ಗಡಿ ರೇಖೆಯನ್ನು ಅಲ್ಲಿ ಕೇಳಬೋದು ಸೊ ಚೀನದು ಕೇಳ್ಬೋದು ಅಥವಾ ಇಲ್ಲೇ ಮೊದಲಿಗೆ ಹಿಂದೆ ಇಲ್ಲೇ ಅಫ್ಘಾನಿಸ್ತಾನ ಮತ್ತು ಭಾರತದ ನಡುವೆ ಅಂದರೆ ಇನ್ನೂ ವಿಭಾಜನೆ ಆಗಿದ್ದಿಲ್ಲ ಆಗ ಈ ಒಂದು ಇಲ್ಲಿ ಗಡಿ ರೇಖೆ ಯಾವುದಾಗಿತ್ತು ಹಂಗೂ ಬರ್ಬೋದು ಪ್ರಶ್ನೆಗಳು ಸೊ ಆನ್ ಬೌಂಡ್ರಿ ಲೈನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಕ್ವಶನ್ ಅಲ್ಲಿ ಬರ್ಬೋದು ಸಂಭವೀಯ ಪ್ರಶ್ನೆ ಇಟ್ಸ್ ಎ ಮೋಸ್ಟ್ ಲೈಕ್ಲಿ ಕ್ವಶನ್ ಸೊ ಹಿಯರ್ ದ ಕ್ವಶನ್ ಇಸ್ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಯಾವುದು ಗಡಿ ರೇಖೆ ಆಗಿದೆ ಸೊ ಡ್ಯೂರನ್ ಲೈನ್ ಮ್ಯಾಕ್ಮೋನ್ ಲೈನ್ ರೆಡಿಕ್ಲಿಫ್ ಲೈನ್ ನನ್ ಆಫ್ ದಿ ಅಬವ್ ಆ್ಯಾಗಿವ ಯು ಹಿಯರ್ ದ ಆನ್ಸರ್ ಈಸ್ ರೆಡಿಕ್ಲಿಫ್ ಲೈನ್ ಈ ಗಡಿ ರೇಖೆಯನ್ನು ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದ ನಂತರ ಹತ್ತೊಂಬತ್ತು ನೂರ ನಲವತ್ತ ಏಳರಲ್ಲಿ ಗಡಿ ರೇಖೆಯನ್ನು ಗುರುತಿಸಲು ರ್ಯಾಡಿಕ್ಲಿಫ್ ಸಿರಿಲ್ ರ್ಯಾಡಿಕ್ಲಿಫ್ ಅವರ ನೇತೃತ್ವದಲ್ಲಿ ಒಂದು ಆಯೋಗ ನೇಮನ ಇಲ್ಲಿ ನೇಮಕವಾಯಿತು ದಟ್ ಈಸ್ ಕಾಲ್ಡ್ ಆಸ್ ದ ಬೌಂಡ್ರಿ ಲೈನ್ ಕಮಿಷನ್ ಗಡಿ ರೇಖೆ ಆಯೋಗ ಅಂಥೇಳಿ ಕರೆಯಲಾಗಿದೆ ಸಿರಿಲ್ ರ್ಯಾಡಿಕ್ಲಿಫ್ ಹೀ ವಾಸ್ ಹೆಡಿಂಗ್ ಇಟ್ ಸೊ ದ ಲೈನ್ ದಟ್ ಈಸ್ ದೇರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇಟ್ ಕೇಮ್ ಟು ಬಿ ಕಾಲ್ಡ್ ಆಸ್ ರ್ಯಾಡಿಕ್ಲಿಫ್ ಲೈನ್ ಅದನ್ನು ರ್ಯಾಡಿಕ್ಲಿಫ್ ಲೈನ್ ಅಂಥೇಳಿ ಈ ಒಂದು ಕರೆಯಲ್ಪಟ್ಟಿತ್ತು ಸೊ ದ ಆನ್ಸರ್ ಈಸ್ ರ್ಯಾಡಿಕ್ಲಿಫ್ ಲೈನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್

ಇಲ್ಲೇ ನೀವು ಇಲ್ಲೇ ಪ್ರಶ್ನೆಗಳನ್ನು ಪ್ರಾಚೀನ ಭಾರತ ಮಧ್ಯಕಾಲೀನ ಭಾರತ ಮತ್ತು ಆಧುನಿಕ ಭಾರತ ಅಂಥೇಳಿ ಮೂರು ಭಾಗಗಳನ್ನು ಮಾಡಿಕೊಂಡು ಅದನ್ನು ನೀವು ಸೇರಿಸ್ಕೊಳ್ಬೋದು ಹಾಗೆ ಮುಂದಿನ ಕ್ಲಾಸ್ನಲ್ಲಿ ಪಾರ್ಟ್ ನೈನ್ನಲ್ಲಿ ನಾನು ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು ಕೆಲವು ಪ್ರಶ್ನೆಗಳನ್ನು ಮಾಡ್ತಾ ಇದ್ದೇನೆ ಐ ವಿಲ್ ಬಿ ಡೂಯಿಂಗ್ ವಿತ್ ಆನ್ ಕರ್ನಾಟಕ ಹಿಸ್ಟ್ರಿ ಇನ್ ಪಾರ್ಟ್ ನೈನ್ ಆ್ಯಂಡ್ ಪಾರ್ಟ್ ಟೆನ್ ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ವರ್ಲ್ಡ್ ಹಿಸ್ಟ್ರಿ ಅವು ಕೂಡ ಕೆಲವು ಪ್ರಶ್ನೆಗಳು ಬಂದವೆ ಹೀಗೆ ಒಟ್ಟು ಐದು ಭಾಗಗಳನ್ನು ಮಾಡಿಕೊರ ನೀವು ಭಾರತದ ಪ್ರಾಚೀನ ಮಧ್ಯ ಮತ್ತು ಆಧುನಿಕ ಮೂರು ಭಾಗಗಳಾದರೆ ಕರ್ನಾಟಕ ಚರಿತ್ರೆ ಒಂದು ಭಾಗ ಪ್ರಪಂಚ ಇತಿಹಾಸ ಒಂದು ಭಾಗವಾಗಿದೆ ವರ್ಲ್ಡ್ ಹಿಸ್ಟ್ರಿ ಒನ್ ಪಾರ್ಟ್ ಕರ್ನಾಟಕ ಹಿಸ್ಟ್ರಿ ಒನ್ ಪಾರ್ಟ್ ಟೋಟಲಿ ಫೈವ್ ಪಾರ್ಟ್ಸ್ ಯು ಕ್ಯಾನ್ ಮೇಕ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ದಿ ಕ್ವಶನ್ಸ್ ಮತ್ತು ನಿಮಗೆ ಓದಬೇಕಾದ್ರೆ ಕೆಲವು ಪ್ರಶ್ನೆಗಳು ಕೂಡ ಬರ್ತವೆ ಅವ್ರುಗಳನ್ನು ಕೂಡ ಸೇರಿಸ್ಕೊಳ್ಳಿ ಸೊ ದಿಸ್ ಇಸ್ ವಾಟ್ ಮೇನ್ಲಿ ಹೆಲ್ಪ್ಸ್ ಯು ಆ್ಯಟ್ ದ ಲಾಸ್ಟ್ ಮೂಮೆಂಟ್ ದ ಮೇನ್ಲಿ ದ ಪ್ರಿಪ್ರೇಷನ್ ಕೊನೆ ಕ್ಷಣದಲ್ಲಿ ನಿಮ್ಮ ಸಿದ್ಧತೆಗೆ ಇದು ಅನುಕೂಲ ಆಗಲಿ ಅಂಥೇಳಿ ಈ ರೀತಿಯಾಗಿ ನಾನು ವಿಷಯಗಳನ್ನು ಚರ್ಚಿಸಿದ್ದೀನಿ ನಿಮ್ಮ ಕ್ವಶನ್ ಪೇಪರ್ ಮಾ ಮಾದರಿಯ ಮೇಲೆ ಇದನ್ನು ಪ್ರಶ್ನೆ ಚರ್ಚೆ ಮಾಡಿದ್ದೆ ನಾನು ಆನ್ ಯುವರ್ ಮಾಡಲ್ ಕ್ವಶನ್ ಪೇಪರ್ಸ್ ನಿಮ್ಮ ಪರೀಕ್ಷೆಗೆ ಹೆಂಗೆ ಬಂದಾವ ಅದೇ ಮಾದರಿಯ ಮೇಲೆ ಇದನ್ನು ನಾನು ಚರ್ಚೆ ಮಾಡಿದ್ದೀನಿ ಸೊ ಕೀಪಿಂಗ್ ದಿಸ್ ಇನ್ ವ್ಯೂ ಯರ್ ಇನ್ ಮೈ ನೆಕ್ಸ್ಟ್ ಸೆಷನ್ ದಟ್ ಈಸ್ ಪಾರ್ಟ್ ನೈನ್ ಐ ವಿಲ್ ಬಿ ಡಿಸ್ಕಸಿಂಗ್ ಆನ್ ಕರ್ನಾಟಕ ಹಿಸ್ಟ್ರಿ ಡೂ ಕೀಪ್ ವಾಚಿಂಗ್ ದ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ವಿಲ್ ಬಿ ಬ್ಯಾಕ್ ವಿತ್ ಯು we are once again with uh, the another set of questions for your examination point of view with this i conclude my session thank you